ಬಸ್ ಸಂಚಾರಕ್ಕೆ ಬಿಎಂಟಿಸಿಗೆ ಕೆಎಸ್ಆರ್ಟಿಸಿಗೆ ಅವಕಾಶ ಕೊಡೋದಿಕ್ಕೆ ಚಿಂತನೆ ನಡೆಸ್ತಾ ಇರುವಂತಹ ಸರ್ಕಾರ ಓಲಾ ಉಬರ್ ಕ್ಯಾಬ್ನ ವಿಚಾರದಲ್ಲಿ ಸದ್ಯಕ್ಕೆ ಯಾವುದೇ ರೀತಿಯಾದಂತಹ ನಿರ್ಧಾರಗಳಿಗೆ ಬಂದಿಲ್ಲ ಹಾಗೊಂದು ವೇಳೆ ನಿರ್ಧಾರಕ್ಕೆ ಬಂದರೂ ಕೂಡ ನಾವು ಈ ಸದ್ಯ ರಸ್ತೆಗೆ ಇಳಿಯೋದಕ್ಕೆ ತಯಾರಿಲ್ಲ ಅನ್ನೋದು ಓಲಾ ಮತ್ತು ಉಬರ್ ಕ್ಯಾಬ್ನವರ ಒಂದು ಮಾತಾಗಿದೆ ಕಾರಣ ಸ್ಯಾನಿಟೈಸರ್ ಆಗಬೇಕು ಸ್ಯಾನಿಟೈಸ್ ಆಗುವಂತಹ ಆಟೋಮ್ಯಾಟಿಕ್ ಸ್ಯಾನಿಟೈಸ್ ಆಗುವಂತಹ ವ್ಯವಸ್ಥೆಯನ್ನು ಸರ್ಕಾರವೇ ಕಲ್ಪಿಸ್ಕೊಡ್ಬೇಕು ಅಂತ ಇನ್ನು ಮೆಟ್ರೋ ವಿಚಾರದಲ್ಲಿ ಯಾವ ರೀತಿ ತೀರ್ಮಾನ ಅಂತ ಅಂದರೆ ಮೆಟ್ರೋ ಕೂಡ ಸಂಚಾರ ಡೌಟ್ ಅಂತಾನೆ ಬರ್ತಾ ಇರೋದು ಯಾಕಂದ್ರೆ ಮೆಟ್ರೋ ಸಂಚಾರಕ್ಕೆ ಇನ್ನೂ ಕೂಡ ಸರ್ಕಾರ ಗ್ರೀನ್ ಸಿಗ್ನಲ್ ಕೊಡುವಂತಹ ನಿಟ್ಟಿನಲ್ಲಿ ಚಿಂತನೆಗಳು ಮಾಡ್ತಾ ಇಲ್ಲ ಯಾಕಂದ್ರೆ ಸಿಯಲ್ಲಿ ಅತಿ ಹೆಚ್ಚು ಪ್ರಯಾಣಿಕರು ಪ್ರಯಾಣ ಮಾಡಿದಂತಹ ಸಂದರ್ಭದಲ್ಲಿ ಈ ವೈರಸ್ ಹೆಚ್ಚಿನ ಜಾಗವನ್ನು ಪಡೆದುಕೊಳ್ಳೋದು ಎ ಸಿ ಇರುವಂತಹ ಸ್ಥಳಗಳಲ್ಲಿ ಅನ್ನುವಂತಹ ಮಾಹಿತಿ ಇರೋದ್ರಿಂದ ಮೆಟ್ರೋ ಸಂಚಾರಕ್ಕೆ ಈಗ ಸದ್ಯ ಗ್ರೀನ್ ಸಿಗ್ನಲ್ ಕೊಡಬೇಕಾ ಬೇಡವಾ ಅನ್ನೋದನ್ನ ಸರ್ಕಾರ ಆಲೋಚನೆ ಮಾಡ್ತಾ ಇದೆ ಅದರ ಬಗ್ಗೆ ಇನ್ನೂ ಕೂಡ ಸ್ಪಷ್ಟ ನಿರ್ಧಾರಕ್ಕೆ ಬಂದಿಲ್ಲ ಸೋಮವಾರದಿಂದ ಮೆಟ್ರೋ ಸಂಚಾರ ಡೌಟ್ ಅಂತಲೇ ರೀತಿಯಾದಂಥ ನಿರ್ಧಾರಕ್ಕೆ ಬರದ ಹಿನ್ನೆಲೆಯಲ್ಲಿ ಇದು ಬಹುತೇಕ ಡೌಟ್ ಅನ್ನುವಂಥ ಮಾಹಿತಿಗಳೇ ಲಭ್ಯವಾಗ್ತಾ ಇದೆ ಅದು ಸೋಮವಾರದಿಂದಲೇ ಆರಂಭವಾಗುತ್ತಾ ಅನ್ನೋದಕ್ಕೆ ಇರುವಂತಹ ಉತ್ತರ ಡೌಟ್ ಅಂತ ಆದರೆ ಮುಂದಿನ ಎಷ್ಟು ದಿನಗಳಲ್ಲಿ ಇದನ್ನ ಆರಂಭ ಮಾಡಿಕೊಳ್ತಾರೆ ಅನ್ನೋದಕ್ಕೆ ಇನ್ನು ಕೂಡ ಒಂದು ಸುತ್ತಿನ ಪ್ರತ್ಯೇಕ ಮೀಟಿಂಗ್ ಅನ್ನ ಮಾಡ್ಕೊಳ್ಳುವ ಮೂಲಕವಾಗಿ ಅದಕ್ಕೆ ಯಾವ ರೀತಿ ಮಾರ್ಗಸೂಚಿಯನ್ನ ಮಾಡಬೇಕು ಅನ್ನೋದನ್ನು ಕೂಡ ಚಿಂತನೆಯನ್ನು ನಡೆಸ್ಕೊಳ್ಬಹುದು ಇನ್ನು ಶೇಕಡಾ ಮೂವತ್ ಮೂರಷ್ಟು ಸಿಬ್ಬಂದಿ ಹಾಜರಾತಿಗೆ ಮೆಟ್ರೋ ಅನುಮತಿಯನ್ನ ಸಿಗಬಹುದಾದ ಸಾಧ್ಯತೆ ಇದೆ ಇದು ಸೋಮವಾರದಿಂದನ ಅಥವಾ ಮುಂದಿನ ದಿನಗಳಲ್ಲಿ ಅನ್ನೋದನ್ನ ಕೂಡ ಕಾದು ನೋಡಬೇಕು ಮೆಟ್ರೋ ನಿಲ್ದಾಣ ಕಚೇರಿಯಲ್ಲಿ ಸಿಬ್ಬಂದಿಯ ಕರ್ತವ್ಯ ನಿರ್ವಹಣೆ ವಿಚಾರದಲ್ಲಿ ಅವಕಾಶಗಳನ್ನ ಕೊಡಬಹುದಾದ ಸಾಧ್ಯತೆ ಇದೆ ಮೆಟ್ರೋ ನಿಲ್ದಾಣಗಳಲ್ಲಿ ಕಚೇರಿಯ ಸಿಬ್ಬಂದಿಗಳು ಕರ್ತವ್ಯ ನಿರ್ವಹಿಸೋದಕ್ಕೆ ಸೊ ಅದಕ್ಕೆ ಅವಕಾಶಗಳು ಸಿಗಬಹುದಾದ ಸಾಧ್ಯತೆ ಇದೆ ಅದು ಶೇಕಡ ಮೂವತ್ಮೂರು ಪರ್ಸೆಂಟ್ ಸಿಬ್ಬಂದಿಗಳನ್ನ ನಿಯೋಜನೆ ಮಾಡಿಕೊಳ್ಳಿ ಅನ್ನೋ ಮೂಲಕ ಸರ್ಕಾರ ಗ್ರೀನ್ ಸಿಗ್ನಲ್ ಕೊಟ್ಟರೆ ಕರ್ತವ್ಯ ನಿರ್ವಹಣೆಗೆ ಮೆಟ್ರೋ ಕೂಡ ತಯಾರಾಗಿದೆ ಸರ್ಕಾರದಿಂದ ಓಕೆ ಅನ್ನುವಂಥ ಒಪ್ಪಿಗೆ ಬಂದ ಕೂಡಲೇ ನಾವು ಎಲ್ಲ ರೀತಿಯಾದಂಥ ತಯಾರಿಗಳನ್ನ ಮಾಡ್ಕೊಳ್ತೀವಿ ಬೇಕಾದಂತಹ ವ್ಯವಸ್ಥೆಗಳನ್ನು ಕೂಡ ಕಲ್ಪಿಸಿಕೊಳ್ತೀವಿ ಅನ್ನೋದು ಮೆಟ್ರೋ ಅವರ ಒಂದು ಅಭಿಪ್ರಾಯವಾಗಿದೆ ಮೆಟ್ರೋ ಸಂಚಾರಕ್ಕೆ ಹೊಸ ಮಾರ್ಗಸೂಚಿ ಅಗತ್ಯವಾಗಿದೆ ಯಾಕಂದ್ರೆ ಆಗಲೇ ಹೇಳ್ತಾ ಹಾಗೆ ಎ ಸಿ ಇರುವಂತಹ ಮೆಟ್ರೋ ಟ್ರೈನ್ಗಳಲ್ಲಿ ಓಡಾಟಕ್ಕೆ ಒಂದಷ್ಟು ಮಾರ್ಗಸೂಚಿಗಳು ಬೇಕಾಗುತ್ತೆ ಎಷ್ಟು ಜನ ಪ್ರಯಾಣ ಮಾಡಬಹುದು ಸೊ ಎ ಸಿಗಳನ್ನ ಆನ್ ಮಾಡಿಕೊಳ್ಳೇಬೇಕಾ ಬೇಡವಾ ಬೇಡ್ವಾ ಹೀಗೆ ಹತ್ತಾರು ಪ್ರಶ್ನೆಗಳಿದೆ ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ಸರ್ಕಾರ ಒಂದು ಪ್ರತ್ಯೇಕ ಮಾರ್ಗಸೂಚಿಯನ್ನ ಮಾಡೋ ಮೂಲಕವಾಗಿ ಮೆಟ್ರೋ ಓಡಾಟ ಹೇಗೆ ಏನು ಅನ್ನುವಂಥ ಮಾಹಿತಿಗಳನ್ನು ಕಲ್ಪಿಸ್ಕೊಡಬಹುದು ಶೇಕಡ ಮೂರರಷ್ಟು ಸಿಬ್ಬಂದಿಗಳು ಓಡಾಟವನ್ನು ನಡೆಸಿ ಅನ್ನೋ ಮೂಲಕವಾಗಿ ಹೇಳಬಹುದು ಇನ್ನು ಹೋಟೆಲ್ ವಿಚಾರವಾಗಿ ಯಾವ ರೀತಿಯ ಅಭಿಪ್ರಾಯಗಳಿಗೆ ಬರಬಹುದು ಹೋಟೆಲ್ಗೆ ಒಂದು ಗೊಂದಲ ಇದ್ದಂಗೆ ಕಾಣಿಸ್ತಾ ಇದೆ ಹೋಟೆಲ್ ಓಪನ್ ಬಗ್ಗೆ ಸ್ಪಷ್ಟನೆ ಸಿಗ್ತಾ ಇಲ್ಲ ಸೊ ಹೋಟೆಲ್ ಓಪನ್ ಮಾಡಬೇಕಾ ಈಗಾಗಲೇ ನಾವು ಅವಕಾಶ ಕೊಟ್ಟಿದ್ದೀವಿ ಅದರಂತೆ ಮುಂದುವರ್ಕೊಂಡು ಹೋಗ್ಲಾ ಅಥವಾ ಹೋಟೆಲ್ಗೆ ಅವಕಾಶ ಕೊಡುವುದಾದ್ರೆ ಯಾವ ರೀತಿಯಾಗಿ ನಿಯಮಗಳನ್ನ ತರಬೇಕು ಏನು ಮಾರ್ಗಸೂಚಿಗಳನ್ನು ಪ್ರಕಟ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಇನ್ನೂ ಕೂಡ ಸಣ್ಣ ಗೊಂದಲ ಇದೆ ಹಾಗಾಗಿ ಸೋಮವಾರದಿಂದ ಹೋಟೆಲ್ಗಳು ಪ್ರಾರಂಭ ಆಗುತ್ತಾ ಹೋಟೆಲ್ ಓಪನ್ ಆಗತ್ತಾ ಅಂದ್ರೆ ಇನ್ನೂ ಕೂಡ ಸರ್ಕಾರದಿಂದ ಯಾವುದೇ ಸ್ಪಷ್ಟನೆ ಲಭ್ಯವಾಗಿಲ್ಲ ಸೊ ಆ ಸ್ಪಷ್ಟನೆ ಬಂದ ನಂತರವೇ ಹೋಟೆಲ್ ಓಪನ್ ಗೆ ಅನುಮತಿ ಸಿಗೋದು ಇನ್ನು ಸೋಮವಾರದಿಂದ ಹೋಟೆಲ್ ತೆರೆಯುವ ನಿರೀಕ್ಷೆಯಲ್ಲಿದ್ದ ಮಾಲೀಕರು ಇಲ್ಲಿವರೆಗೂ ನಾವು ಪಾರ್ಸೆಲ್ ಮಾಡ್ತಾ ಇದ್ವಿ ಬಟ್ ಪಾರ್ಸೆಲ್ ಅಷ್ಟು ಸಪ್ಲೈ ಆಗೋದಿಲ್ಲ ಇದರಿಂದ ನಮ್ಗೆ ಏನು ಕೂಡ ಲಾಭ ಆಗೋದಿಲ್ಲ ಎಷ್ಟು ಮಾಡಬೇಕು ಎಷ್ಟು ಕ್ವಾಂಟಿಟಿಯಲ್ಲಿ ನಾವು ಫುಡ್ನ ತಯಾರು ಮಾಡಬೇಕು ಅನ್ನುವಂಥ ಪ್ರಶ್ನೆಗಳು ನಮ್ಗೆ ಕಾಡ್ತಾ ಇದೆ ಈಗ ಓಪನ್ ಮಾಡಿಕೊಟ್ರೆ ಅನುಕೂಲ ಅಂತ ಇದ್ರು ಬಟ್ ಮಾಲೀಕರು ತಯಾರಿದ್ದಾರೆ ಆದ್ರೆ ಸರ್ಕಾರ ಇನ್ನೂ ಕೂಡ ಸಣ್ಣ ಗೊಂದಲದಲ್ಲಿದೆ ಈ ಬಗ್ಗೆ ಇನ್ನು ಯಾವುದೇ ಸ್ಪಷ್ಟನೆ ಆಗಿಲ್ಲ ರಾಜ್ಯ ಸರ್ಕಾರದ ಹೊಸ ಮಾರ್ಗಸೂಚಿಗೆ ಹೋಟೆಲ್ ಮಾಲೀಕರು ಕೂಡ ಕಾಯ್ತಾ ಇದ್ದಾರೆ ನೀವೇನೇ ಮಾರ್ಗಸೂಚಿಯನ್ನ ಪ್ರಕಟ ಮಾಡೋ ಮೂಲಕವಾಗಿ ಈ ನೀತಿ ನಿಯಮಗಳನ್ನ ನೀವು ಫಾಲೋ ಮಾಡಿ ಅಂತ ಅಂದ್ರೆ ಅದಕ್ಕೆ ತಯಾರಿದ್ದೀವಿ ಬಟ್ ಸೋಮವಾರದಿಂದ ಅವಕಾಶವನ್ನ ಕೊಡ್ತೀರಾ ಅನ್ನುವಂತ ಪ್ರಶ್ನೆಗೆ ಇನ್ನು ಕೂಡ ಸರ್ಕಾರದಿಂದ ಒಪ್ಪಿಗೆ ಸಿಕ್ಕಿಲ್ಲ ಹಾಗೊಂದು ವೇಳೆ ಗ್ರೀನ್ ಸಿಗ್ನಲ್ ಸಿಕ್ಕಿದೆ ಆದ್ರೆ ಸೋಮವಾರದಿಂದ ಚಾಲನೆ ಸಿಗುತ್ತೆ ಇನ್ನೊಬ್ಬರೆಗೂ ಕೂಡ ಸರ್ಕಾರ ಯಾವ ಸ್ಪಷ್ಟ ನಿರ್ಧಾರವನ್ನು ಕೂಡ ಮಾಡ್ಕೊಂಡಿಲ್ಲ ಕೊಡ್ಬೇಕಾ ಬೇಡವಾ ಕೊಡೋದಾದ್ರೆ ಯಾವ ಹೇಗಿರ್ಬೇಕು ಕೊಡಬಾರ್ದು ಅನ್ನೋದಾದ್ರೆ ಈಗ ಹೇಗೆ ಮುಂದುವರಿತಾ ಇದೆ ಸೊ ಪಾರ್ಸಲ್ಗಳನ್ನ ಕೊಡುವ ವ್ಯವಸ್ಥೆ ಸೊ ಅದೇ ಮುಂದುವರ್ಕೊಂಡು ಹೋಗ್ಲಾ ಎಷ್ಟು ದಿನಗಳ ಕಾಲ ಇದನ್ನ ಮಾಡ್ಲಿಕ್ಕೆ ನಾವು ಬಿಡಬಹುದು ಅನ್ನೋ ಚಿಂತನೆಗಳು ಇನ್ನು ನಡೀತಾ ಇದೆ ಹೋಟೆಲ್ ಕೆಲಸಗಾರರು ಬೆಂಗಳೂರು ಬಿಟ್ಟು ಊರಿಗೆ ಬೇರೆ ಹೋಗಿದ್ದಾರೆ ಲಾಕ್ಡೌನ್ ಸಂದರ್ಭದಲ್ಲಿ ತಮ್ಮ ತಮ್ಮ ಊರುಗಳಿಗೆ ಹೋಗಿದ್ದಾರೆ ಅವ್ರನ್ನ ವಾಪಸ್ ಕರೆಸ್ಕೊಳ್ಬೇಕು ಅವರ ಪರೀಕ್ಷೆಗಳಾಗಬೇಕು ಇದು ಒಂದು ಸಮಸ್ಯೆ ಸರ್ಕಾರ ಗ್ರೀನ್ ಸಿಗ್ನಲ್ ಕೊಟ್ಟು ಕೆಲಸಗಾರರು ಬಂದ ನಂತರವೇ ಹೋಟೆಲ್ ಆರಂಭ ಆಗೋದು ಸರ್ಕಾರ ಈಗ ಸೋಮವಾರದಿಂದ ಓಪನ್ ಮಾಡ್ಕೊಳ್ತೀವಿ ಅಂತ ಅಂದ್ರೆ ಅವ್ರಿಗಾಗಲೇ ಭಾನುವಾರ ಇನ್ಫಾರ್ಮೇಶನ್ ಹೋಗುತ್ತೆ ಸೊ ಆ ಭಾನುವಾರ ಅವ್ರಿಗೆ ಮಾಹಿತಿಗಳನ್ನ ಮುಟ್ಸಿದ ಕೂಡಲೇ ಅವರು ಅವರ ಹೆಲ್ತ್ ಚೆಕ್ಅಪ್ ಮಾಡಿಸ್ಕೊಳ್ಬೇಕು ಅದರ ರಿಪೋರ್ಟ್ ಬರಬೇಕು ಆ ಬಳಿಕವೇ ಅವ್ರ ಸಿಬ್ಬಂದಿಗಳೆಲ್ಲರೂ ಕೂಡ ಹೋಟೆಲ್ ಅಲ್ಲಿ ಕೆಲಸ ನಿರ್ವಹಿಸಲಿಕ್ಕೆ ಬರಲಿಕ್ಕೆ ಸಾಧ್ಯ ಸೊ ಇದಿಷ್ಟು ಕೂಡ ಹೋಟೆಲ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸರ್ಕಾರದ ವತಿಯಿಂದ ಸಣ್ಣದಾಗಿ ಒಂದು ಗೊಂದಲ ಇದೆ ಸೊ ಈ ಗೊಂದಲ ಪರಿಹಾರಕ್ಕೆ ಮಾಲೀಕರು ಕೂಡ ಕಾಯ್ತಾ ಇದ್ದಾರೆ ಪರ್ಮಿಷನ್ ಅನ್ನ ಕೊಟ್ರೆ ನಾವು ಕೂಡ ಓಪನ್ ಮಾಡೋದಕ್ಕೆ ತಯಾರಿದ್ದೀವಿ ಹೇಳುವಂತಹ ಷರತ್ತುಗಳೆಲ್ಲವನ್ನು ಕೂಡ ನಾವು ಫಾಲೋ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಸೊ ಈ ಷರತ್ತುಗಳ ಅನ್ವಯ ಯಾವ ರೀತಿಯಾಗಿ ನಿರ್ಧಾರಕ್ಕೆ ಬರುತ್ತೆ ಈಗ ಸದ್ಯ ಏನು ಪಾರ್ಸಲ್ ಕೊಡ್ತಾ ಇದ್ದೀರಿ ಸೊ ಆ ಪಾರ್ಸಲ್ ಮಾಡಿ ಅಂತ ಹೇಳ್ತಾರ ಅನ್ನೋದನ್ನ ಕಾದು ನೋಡಬೇಕು ಜೊತೆಗೆ ಈಗ ಬಹಳಷ್ಟು ಫಿಟ್ನೆಸ್ ಮೇಂಟೈನ್ ಮಾಡ್ತಾ ಇದ್ದಂತಹ ವ್ಯಕ್ತಿಗಳು ಸೊ ಇದನ್ನ ಹೆದರು ನೋಡ್ತಾ ಇದ್ರು ಜಿಮ್ ಓಪನ್ ಆಗುತ್ತಾ ಅಂತ ಸೊ ಸೋಮವಾರದಿಂದ ಜಿಮ್ ಕ್ಲಬ್ ಫಿಟ್ನೆಸ್ ಸೆಂಟರ್ ಓಪನ್ ಆಗುತ್ತಾ ಅನ್ನುವಂತಹ ಪ್ರಶ್ನೆಗೆ ಸಣ್ಣದಾಗಿ ಸಿಟಿ ರವಿ ಅವರು ಮಾತನಾಡುವ ಮೂಲಕವಾಗಿ ಸರ್ಕಾರದ ಮುಂದೆ ಈ ಪ್ರಸ್ತಾಪ ಇಟ್ಟಿದ್ದೀನಿ ಬಹುತೇಕ ಸಾಧ್ಯತೆ ಅಂತ ಹೇಳ್ತಾ ಇದ್ರು ಆದ್ರೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಸರ್ಕಾರದ ನಿರ್ಧಾರಗಳು ಏನಾಗಿದೆ ಅನ್ನೋದನ್ನು ಕೂಡ ನಿಮ್ಮ ಮುಂದೆ ಇಡ್ತೀವಿ ಸೋಮವಾರದಿಂದ ಜಿಮ್ ಓಪನ್ ಆಗುತ್ತಾ ಫಿಟ್ನೆಸ್ ಸೆಂಟರ್ಗಳು ಕ್ಲಬ್ಗಳು ಓಪನ್ ಆಗುತ್ತಾ ಅಂದ್ರೆ ರಾಜ್ಯದಲ್ಲಿ ನಯಾ ಲಾಕ್ ನಲ್ಲಿ ಅನುಮತಿ ನೀಡುವಂತಹ ಸಾಧ್ಯತೆ ಇದೆ ಸೊ ಜಿಮ್ ಓಪನ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಫಿಟ್ನೆಸ್ ಮೇಂಟೈನ್ ಮಾಡ್ತಿದ್ದವರು ಈಗ ಏಕ್ದಮ್ ಲಾಕ್ಡೌನ್ನಿಂದಾಗಿ ನಾವು ಜಿಮ್ ಗಳಿಗೆ ಹೋಗ್ಲಿಕ್ಕೆ ಸಾಧ್ಯ ಆಗಲಿಲ್ಲ ಮತ್ತೆ ನಮ್ಮ ಆರೋಗ್ಯ ಸ್ಥಿತಿಯಲ್ಲಿ ಮತ್ತೆ ನಮ್ಮ ಫಿಟ್ನೆಸ್ ಅಲ್ಲಿ ಏರುಪೇರುಗಳಾಗ್ತಾ ಇದೆ ಅಂತ ಮನವಿಗಳನ್ನ ಸಲ್ಲಿಕೆ ಮಾಡಿದ್ರು ಹೀಗಾಗಿ ಸರ್ಕಾರ ಇದರ ಬಗ್ಗೆ ಚಿಂತನೆಯನ್ನ ನಡೆಸಿದ್ದು ಓಪನ್ಗೆ ಸಾಧ್ಯತೆಗಳಿದೆ ಸಲೂನ್ ಬ್ಯೂಟಿ ಪಾರ್ಲರ್ ಸ್ಪಾಗೆ ಅನುಮತಿ ಸಿಗುವಂತಹ ನಿರೀಕ್ಷೆಗಳು ಕೂಡ ಇದೆ ಸೊ ಇಲ್ಲಿವರೆಗೂ ಸಲೂನ್ ಬ್ಯೂಟಿ ಪಾರ್ಲರ್ ಸ್ಪಾ ಗಳಿಗೆ ಅವಕಾಶ ಇರಲಿಲ್ಲ ಲಾಕ್ಡೌನ್ ಕಂಪ್ಲೀಟ್ ಆಗಲಿ ಆಮೇಲೆ ನೋಡೋಣ ಅಂತ ಹೇಳಿದ್ರು ಈಗ ಹದಿನೇಳನೇ ತಾರೀಕು ಲಾಕ್ಡೌನ್ ಕಂಪ್ಲೀಟ್ ಆಗ್ತಾ ಇದೆ ಸೊ ಏನ್ ನಮ್ ಕತೆ ಅಂತ ಅಂದ್ರೆ ಹೌದು ಸಲೂನ್ ಬ್ಯೂಟಿ ಪಾರ್ಲರ್ ಜಿಮ್ ಮತ್ತು ಫಿಟ್ನೆಸ್ ಸೆಂಟರ್ ಸ್ಪಾ ಗಳಿರಬಹುದು ಕ್ಲಬ್ ಗಳಿರಬಹುದು ಇದೆಲ್ಲದಕ್ಕೂ ಕೂಡ ಅವಕಾಶ ಸಿಗಬಹುದಾದಂತಹ ಸಾಧ್ಯತೆಗಳು ಗೋಚರಿಸ್ತಾ ಇದೆ ರೆಡ್ ಝೋನ್ ಜಿಲ್ಲೆಗಳಲ್ಲೂ ಕೂಡ ತೆರೆಯೋದಕ್ಕೆ ಅವಕಾಶವನ್ನ ಕೊಡಬಹುದಾದಂತಹ ಸಾಧ್ಯತೆ ಇದೆ ರೆಡ್ ಝೋನ್ ಜಿಲ್ಲೆಗಳಲ್ಲಿ ಇಲ್ಲಿವರೆಗೂ ಅವಕಾಶಗಳು ಇಲ್ಲ ರೆಡ್ ಝೋನ್ ಜಿಲ್ಲೆಗಳಲ್ಲಿ ಅತಿ ಹೆಚ್ಚಿನ ಸೋಂಕಿನ ಪ್ರಕರಣಗಳು ಅಂತ ಹೇಳ್ತಾ ಇದ್ರು ಆದ್ರೆ ಈಗ ಸರ್ಕಾರ ಅದನ್ನ ಬೇರೆ ರೀತಿಯಲ್ಲಿ ಲಾಕ್ ಡೌನ್ ನಿಯಮವನ್ನ ತರೋ ಮೂಲಕವಾಗಿ ರೆಡ್ ಝೋನ್ ಜಿಲ್ಲೆಗಳಲ್ಲಿ ಇದೆಲ್ಲದಕ್ಕೂ ಕೂಡ ಅವಕಾಶವನ್ನ ಕೊಡುವಂತಹ ಸಾಧ್ಯತೆ ಇದೆ ಹಾಗಾಗಿ ರೆಡ್ ಝೋನ್ ಜಿಲ್ಲೆಯಲ್ಲಿರುವಂತಹ ಜಿಮ್ ಇರಬಹುದು ಫಿಟ್ನೆಸ್ ಸೆಂಟರ್ ಇರಬಹುದು ಕ್ಲಬ್ ಗಳಿರಬಹುದು ಬ್ಯೂಟಿ ಪಾರ್ಲರ್ ಇರಬಹುದು ಸ್ಪಾ ಇರಬಹುದು ಸೊ ಇವೆಲ್ಲವೂ ಕೂಡ ಓಪನ್ ಆಗುವಂತಹ ಸಾಧ್ಯತೆಗಳ ಕುರಿತಾಗಿ ಸರ್ಕಾರ ಈಗ ಚಿಂತನೆಗಳನ್ನ ನಡೆಸಿದೆ ಸೊ ಹಾಗಾಗಿ ಸೋಮವಾರದಿಂದ ಇದೆಲ್ಲದಕ್ಕೂ ಕೂಡ ಚಾಲನೆ ಸಿಗಬಹುದು ಈ ಕುರಿತಾಗಿ ಸಚಿವ ಸಿ ಟಿ ರವಿ ಅವರು ಕೂಡ ಮುಖ್ಯಮಂತ್ರಿಗಳ ಜೊತೆಗೆ ಪ್ರಸ್ತಾಪ ಮಾಡಿದ್ರು ಅವ್ರಿಗೂ ಕೂಡ ಬಹಳಷ್ಟು ಜನ ಕ್ರೀಡಾಪಟುಗಳು ನಮ್ಮ ಫಿಟ್ ಫಿಟ್ನೆಸ್ ಕುರಿತಾಗಿ ನಮಗೆ ಸಣ್ಣದಾಗಿ ಒಂದು ಭಯ ಇದೆ ಅಂತ ಸೊ ಹಾಗಾಗಿ ಮುಖ್ಯಮಂತ್ರಿಗಳು ಕೂಡ ಓಕೆ ಅಂದಿದ್ರು ಅನ್ನುವಂತ ಅಭಿಪ್ರಾಯ ಇದೆ ಹಾಗಾಗಿ ಇದೆಲ್ಲದಕ್ಕೂ ಕೂಡ ಅವಕಾಶ ಸೋಮವಾರದಿಂದ ಸಿಗುವಂತಹ ಸಾಧ್ಯತೆ ಇದೆ ಇನ್ನು ಯಾವುದೆಲ್ಲ ಬಂದ್ ನಲ್ಲಿ ಒಳಪಡುತ್ತೆ ಸೋಮವಾರದಿಂದ ಇನ್ನೂ ಕೂಡ ಇಂಥವಕ್ಕೆ ಅವಕಾಶ ಸಿಗಲ್ಲ ಅನ್ನೋದಾದ್ರೆ ರಾಜ್ಯದಲ್ಲಿ ಯಾವುದಕ್ಕೆಲ್ಲ ನಯಾ ಲಾಕ್ ಡೌನ್ ನಲ್ಲಿ ಬಂದ್ 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 ಅನ್ನುವಂತಹ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ಸೋಮವಾರದಿಂದ ಕರ್ನಾಟಕದಲ್ಲಿ ನಯಾ ಲಾಕ್ಡೌನ್ ಜಾರಿ ಆಗ್ತಾ ಇದೆ ಸೊ ಈ ನಯಾ ಲಾಕ್ಡೌನ್ನಲ್ಲಿ ನಲ್ಲಿ ಒಂದಷ್ಟು ನಿಯಮಗಳು ನಯಾ ಲಾಕ್ಡೌನ್ ಜಾರಿ ಆದರೂ ಕೂಡ ಕೆಲವೊಂದಕ್ಕೆ ಬಂದ್ ಇದ್ದೇ ಇರುತ್ತೆ ಲಾಕ್ ವಿನಾಯಿತಿಗಳು ಇಂದ ಇರೋದಿಲ್ಲ ಅದು ರೆಡ್ ಝೋನ್ ಇರಲಿ ಕಂಟೈನ್ಮೆಂಟ್ ಝೋನ್ ಇರಲಿ ಗ್ರೀನ್ ಆರೆಂಜ್ ಯಾವುದೇ ಝೋನ್ ಇದ್ರೂ ಕೂಡ ಇವರುಗಳಿಗೆ ಅವಕಾಶಗಳು ಸಿಗುವಂತಹ ಸಾಧ್ಯತೆ ಇಲ್ಲ ಹಾಗಾದ್ರೆ ಯಾವುದಕ್ಕೆ ಯಾವುದಕ್ಕೆ ಈ ನಿಯಮಗಳನ್ನ ತರ್ತಾರೆ ಅಂದ್ರೆ ಶಾಲಾ ಕಾಲೇಜುಗಳನ್ನು ತೆರೆಯೋದಕ್ಕೆ ಅನುಮತಿ ಅನುಮಾನ ಸದ್ಯಕ್ಕಂತೂ ಶಾಲಾ ಕಾಲೇಜ್ ಓಪನ್ ಮಾಡೋ ವಿಚಾರದಲ್ಲಿ ಸರ್ಕಾರ ಯಾವುದೇ ರೀತಿಯಾದಂತಹ ಗೋಜ್ಲಿಗೆ ಹೋಗುವಂತಹ ಸಾಧ್ಯತೆಗಳಿಲ್ಲ ಮಕ್ಕಳ ಆರೋಗ್ಯ ಬಹಳ ಇಂಪಾರ್ಟೆಂಟ್ ಹಾಗಾಗಿ ಅಲ್ಲಿ ಯಾವ ರೀತಿಯಾಗಿ ಕಾಪಾಡಿಕೊಳ್ಬೇಕಾಗತ್ತೆ ಡಿಸ್ಟೆನ್ಸ್ ಅನ್ನ ಹೇಗೆ ನಿಗಾ ಇಡಬೇಕಾಗತ್ತೆ ಅನ್ನುವಂಥದ್ದನ್ನ ಮುಂದಿನ ದಿನಗಳಲ್ಲಿ ಪ್ಲಾನ್ ಮಾಡ್ಕೊಳ್ಳೋ ಹಿನ್ನೆಲೆಯಲ್ಲಿ ಶಾಲಾ ಕಾಲೇಜಿಗೆ ಪರ್ಮಿಷನ್ ಸಿಗೋದು ಅನುಮಾನ ಇನ್ನು ಮಾಲ್ ಥಿಯೇಟರ್ ಬಂದ್ ಮುಂದುವರಿಕೆ ಸಾಧ್ಯತೆ ಇದೆ ಸೊ ಅದು ಎಲ್ಲಿವರೆಗೂ ಮುಂದುವರಿಸ್ತಾರೆ ಈ ತಿಂಗಳ ಅಂತ್ಯದವರೆಗೂ ಮುಂದುವ ಅಥವಾ ಜುಲೈ ಆರಂಭದಲ್ಲಿ ಸ್ಟಾರ್ಟ್ ಮಾಡ್ಕೊಳ್ತಾರ ಗೊತ್ತಿಲ್ಲ ಬಟ್ ಲಾಕ್ ಡೌನ್ ಸದ್ಯ ಮಾಲ್ ಮತ್ತು ಥಿಯೇಟರ್ ನಲ್ಲಿ ಮುಂದುವರಿಕೆ ಆಗತ್ತೆ ಇದರಲ್ಲಿ ಯಾವುದೇ ರೀತಿಯ ಬದಲಾವಣೆಗಳಾಗುವಲ್ಲ ಇದಕ್ಕೆ ವಿನಾಯಿತಿಗಳನ್ನ ಕೊಡ್ಲಿಕ್ಕೆ ಬರೋದಿಲ್ಲ ಅಂತ ಅಭಿಪ್ರಾಯಗಳಿದೆ ಕಾರಣ ಮಾಲ್ ಥಿಯೇಟರ್ ಇಂತಹ ಕಡೆಗಳಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಸೇರ್ಪಡೆಗೊಳ್ಳೋ ಹಿನ್ನೆಲೆಯಲ್ಲಿ ಅಲ್ಲಿ ಯಾವುದೇ ಸಾಮಾಜಿಕ ಅಂತರವನ್ನ ಕಾಯ್ಕೊಳ್ಳಿಕ್ಕೆ ಸಾಧ್ಯ ಆಗಲ್ಲ ಅಂತ ಇನ್ನು ದೇವಸ್ಥಾನ ಚರ್ಚ್ ಮಸೀದಿ ಇವುಗಳಿಗೆ ಓಪನ್ ಮಾಡ್ತಾರ ಸೊ ಇಲ್ಲಿವರೆಗೂ ನಾವು ಧಾರ್ಮಿಕ ಸ್ಥಳಗಳಿಗೆ ಹೋಗಲಿಕ್ಕೆ ಸಾಧ್ಯವೇ ಆಗ್ತಾ ಇಲ್ಲ ಅಂತ ಯೋಚನೆ ಮಾಡ್ತಾ ಇದ್ದವ್ರಿಗೆ ಅದು ಕೂಡ ಬಂದ್ನ ವ್ಯಾಪ್ತಿಗೆ ಒಳಪಡುತ್ತೆ ಲಾಕ್ ಡೌನ್ ಫೋರ್ನ ಬಂದ್ ನಲ್ಲಿ ದೇವಸ್ಥಾನ ಮಂದಿರ ಚರ್ಚ್ ಇವೆಲ್ಲವೂ ಕೂಡ ಒಳಪಡೋ ಹಿನ್ನೆಲೆಯಲ್ಲಿ ಸೊ ಸಾಧ್ಯತೆ ಕಡಿಮೆ ಇನ್ನು ಮದುವೆ ಸಮಾರಂಭಗಳಿಗೆ ಈಗಿರುವಂತಹ ನಿರ್ಬಂಧ ಹಾಗೆ ಕಂಟಿನ್ಯೂ ಆಗುವಂತಹ ಸಾಧ್ಯತೆ ಅಂದ್ರೆ ಕೇವಲ ಐವತ್ತು ಜನ ಅಷ್ಟೇ ಮದುವೆಗೆ ಪಾಲ್ಗೊಳ್ಬೇಕು ಮಾಸ್ಕ್ ಹಾಕಬೇಕು ಅಂತರ ಕಾಯ್ದುಕೊಳ್ಬೇಕು ಸ್ಯಾನಿಟೈಸರ್ನ ಯೂಸ್ ಮಾಡಬೇಕು ಈ ನಿಯಮಗಳೇನಿದೆ ಅದು ಹಾಗೆ ಮುಂದುವರಿಯ ಸಾಧ್ಯತೆ ಇನ್ನು ಸಾರ್ವಜನಿಕ ಧಾರ್ಮಿಕ ಸಾಮಾಜಿಕ ಸಮಾರಂಭಕ್ಕೆ ನಿಷೇಧ ಮುಂದುವರಿಯುತ್ತೆ ಸಭೆ ಸಮಾರಂಭಗಳು ಅಂತ ಅಂದಾಗ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಸೇರ್ತಾರೆ ಅಲ್ಲಿ ಲಿಮಿಟ್ಸ್ ನ ಹಾಕೊಳ್ಳಿಕ್ಕೆ ಬರೋದಿಲ್ಲ ಹಾಗಾಗಿ ಇಂತಹ ಎಲ್ಲ ಕಾರ್ಯಕ್ರಮಗಳಿಗೆ ನಿರ್ಬಂಧ ಮುಂದುವರಿಯುತ್ತೆ ಲಾಕ್ಡೌನ್ ಫೋರ್ನಲ್ಲಿ ಕೋಚಿಂಗ್ ಸೆಂಟರ್ ಓಪನ್ ಮಾಡಲು ಅವಕಾಶವನ್ನು ನಿರೀಕ್ಷೆ ಮಾಡ್ತಾ ಇದ್ದಂಥವ್ರಿಗೂ ಕೂಡ ಇದು ಬಂದ ವ್ಯಾಪ್ತಿಗೆ ಬರಬಹುದಾದ ಸಾಧ್ಯತೆ ಹಿನ್ನೆಲೆಯಲ್ಲಿ ಅವಕಾಶ ಸಿಗೋದು ಅನುಮಾನ ಕೋಚಿಂಗ್ ಸೆಂಟರ್ಗಳನ್ನು ಓಪನ್ ಅಂದ್ರೆ ಸಾಧ್ಯ ಅದಕ್ಕೆ ಅವಕಾಶ ಸಿಗೋದು ಅನುಮಾನ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ